ಏನೇ ಮಗಳೇ ಒಬ್ಳೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನು ಕುತ್ಕೊಂಡಿರೋ ಪೋಸ್ ನೋಡಿದ್ರೆ ಯಾವ್ದೋ ಲವ್ ಸಾಂಗ್ ನಾ ನೋಡಿ ಇಮ್ಯಾಜಿನೇಷನ್ ಮಾಡ್ದಂಗಿದೆ. ಏನೂ ಇಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಾನು ಆಫೀಸ್ನಿಂದ ಕಾರ್ನಲ್ಲಿ ಬರ್ತಾ ಇದ್ದೆ, ಬರ್ಬೇಕಾದ್ರೆ ಬೈಕ್ನಲ್ಲಿ ಜೋಡಿಗಳನ್ನ ನೋಡಿದೆ. ಜೋಡಿಗಳು ಅಂದ್ರೆ ಲವರ್ಸ್ ಅಂತ ಇಟ್ಕೋ. ಆ ಹುಡುಗಿ ಆ ಲವರ್ನ ಉಡ ಕಚ್ಕೊಂಡಂಗೆ ಕಚ್ಕೊಂಡ್ಬಿಟ್ಟಿದ್ಲು. ಒಂದ್ ನಿಮಿಷ ಮೇಲೆದಳು, ಅವಳು ಹಾಕಿ ಡ್ರೆಸ್ಸು ಹೆಚ್ಚು ಕಮ್ಮಿ ಹಿಂಗೆ ಇತ್ತು ನೋಡು. ಅವಳ ಲವರು ಕರ್ ಕಾಡು ಮನುಷ್ಯ ಇದ್ದಂಗಿದ್ದ, ಮುಖ ಸರಿ ನೋಡಕ್ಕಾಗ್ಲಿಲ್ಲ. ನಾನು ಆ ಲವರ್ನ ನೋಡಿದ ತಕ್ಷಣ ಈ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ಅನ್ಕೊಂಡೆ. ನೀನೇನಂತೀಯ? ಅದು ನಾನೇ. ನೀನು? ನೀನು? ಅಯ್ಯಯ್ಯೋ, ನನ್ನ ತಂಗಿ ನಾ ಗೊಣ್ಣೆ ಸುಸ್ಕೊಂಡು ಲಂಗ ಹಾಕೊಂಡ್ರೆ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಡೌಡಿಯವ್ರಿಗೂ ಬೆಳೆದವಳೆ ನನ್ನ ತಂಗಿ ಅಂತ ಈ ದಡ್ಡಣ್ಣನ ಗೊತ್ತಾಗ್ಲೇ ಇಲ್ವೇ? ದೌಡಿಯ ದುಡಿತಾ ಇದ್ಯಾ? ಚೆನ್ನಾಗ್ ಹುಡಿ, ಆದ್ರೆ ಕೇರ್ಫುಲ್. ಯಾಕೆಂದ್ರೆ ಈ ಕಾಲದಲ್ಲಿ ಛತ್ರಿ ಬಡ್ಡಿ ಮಕ್ಕಳು ಲವ್ ಮಾಡ್ತೀವಿ ಅಂತ ಯಾಮಾರಿಸ್ಬಿಡ್ತಾರೆ. ನಿನ್ನ ಸುಲಭವಾಗಿ ಯಾಮಾರಿಸಕ್ಕಾಗಲ್ಲ ಬಿಡು, ಯಾಕೆಂದ್ರೆ ನೀನು ನನ್ನ ತಂಗಿ, ಬಹಳ ಬುದ್ಧಿವಂತೆ. ಅಂದಾಗೆ ಯಾರ ಮನೆ ಲವರ್? ಅದು ಮಾವನ್ ಮಗ ಜಗದೀಶ್. ಏನಂದೆ? ನೀನ್ ಲವ್ ಮಾಡ್ತಾ ಇರೋದು ವೆಂಕಟೇಶನ್ ಮಗ ಜಗದೀಶನ? ಅವನ್ನ ನನ್ನ ಮುಂದೆ ಮಾವ ಅಂತ ಕರಿಬೇಡ, ಅವನು ನನ್ನ ವೈರಿ. ನಂಬಿಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನೀರ್ ಕುಡಿದ ಕಿರಾತಕ. ನನಗೆ ನಿನಗೆ ದೇವತೆ ಆಗಿದೆ ತಾಯಿನ, ಕೊಂದಾಕಿದ ರಾಕ್ಷಸ. ಅಂತದ್ರಲ್ಲಿ ನೀನು ಅವನ್ ಮಗನ ಲವ್ ಮಾಡ್ತಾ ಇದ್ಯಾ? ನಾನು ನಡೆದಿರೋದನ್ನೆಲ್ಲ ಮರ್ತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡ್ತೀನಿ ತಿಳ್ಕೊಂಡಿದ್ಯಾ? ನೆವರ್, ಇಂಪಾಸಿಬಲ್. ಅವರಪ್ಪ ಮೋಸ ಮಾಡಿರಬಹುದು, ಆದ್ರೆ ಮಗ ಅಲ್ವಲ್ಲ. ಲಕ್ಷ್ಮಿ, ಆದ್ರೆ ಮಗನ ಮೈನಲ್ಲಿ ಹರಿತಾ ಇರೋದು ಅವ್ರ ಅಪ್ಪನ ಕೆಟ್ಟ ರಕ್ತ. ನಿನಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂದ್ರೆ ಅವನ್ನ ಮರ್ತು ಬಿಡು. ಸಾಧ್ಯ ಇಲ್ಲ ಅಣ್ಣ. ಚಿಕ್ಕ ವಯಸ್ಸಿನಿಂದ ನಾನು ಅವನು ಗಂಡ ಹೆಂಡತಿ ಅಂತ ನೀವೇ ಆಸೆ ಹುಟ್ಟಿಸಿದ್ದು. ಒಂದು ಕನ್ನಡದ ಹೆಣ್ಣು ಒಬ್ಬನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಅಣ್ಣ, ನೀ ನನ್ ಕೊಂದ್ರು ಸರಿ, ನಾನ್ ಮದುವೆ ಆದ್ರೆ ಜಗದೀಶನ್ನೇ. ಇದನ್ನ ತಪ್ಪಿಸೋದಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅಣ್ಣ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ನಾನ್ ಬುದ್ಧಿ ಹೇಳ್ತೀನಿ. ಪಾಮ ಲಕ್ಷ್ಮಿ, ನಿಮ್ಮಣ್ಣನ್ಗೆ ನೀನೇ ಸರ್ವಸ್ವ. ಅವ್ರ ಆಸೆನ ಯಾಕಮ್ಮ ನಿರಾಸೆ ಮಾಡ್ತೀಯ? ಅವ್ರಿಗೆ ಬೇಡವ ಸಂಬಂಧನ ನೀನ್ ಯಾಕಮ್ಮ ಬೆಳೆಸ್ತೀಯ? ಇದೊಳ್ಳೆ ಚೆನ್ನಾಗಿದೆ. ದೊಡ್ಡ ದೊಡ್ಡವರ ವ್ಯಾಪಾರ ವ್ಯವಹಾರದ ಹಾಗೆ ದ್ವೇಷಕ್ಕೆ ನಮ್ ಪ್ರೇಮನ ಬಲಿ ಕೊಡ್ಬೇಕಾ? ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದ ಮಾತ್ರಕ್ಕೆ ತಾಯಿಯವರೆಗೂ ನೀವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕಾ? ನಮ್ ಭವಿಷ್ಯ ರೂಪಿಸ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾನ್ ಸಾಕಿರೋ ಬಚ್ಚ ನೀನು ನನಗೆ ಎದುರು ಮಾತಾಡ್ತಾ ಇದ್ಯಾ? ಲಕ್ಷ್ಮಿ, ಈ ನಿಮ್ಮಣ್ಣನ್ನ ಇಷ್ಟು ದಿವಸ ಬೆಳದಿಂಗಳ ಚಂದ್ರನ ತರ ನೋಡಿದ್ಯಾ? ನನ್ನ ಆಸೆ ನೀನೇನಾದ್ರು ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಉರಿಯೋ ಸೂರ್ಯ ಆಗ್ಬೇಕಾಗತ್ತೆ. ನೀನೇ ನಿರ್ಧಾರ ಮಾಡ್ಕೋ. ಈ ನಿಮ್ಮಣ್ಣ ನಿನ್ನ ಪಾಲಿಗೆ ಚಂದ್ರ ಆಗ್ಬೇಕಾ ಇಲ್ಲ ಉರಿಯೋ ಸೂರ್ಯ ಆಗ್ಬೇಕಂತ? ಏಯ್, ಏನ್ ನೋಡ್ತಾ ಇದ್ರ? ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗ್ರ. ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಏನಿಲ್ಲ, ನಾನು ತುಂಬಾ ನಂಬಿಕೆ ಇಟ್ಟಿದ್ ಮನುಷ್ಯ ನನಗೆ ಮೋಸ ಮಾಡಿಬಿಟ್ಟ. ಅದಾಗಿರ್ಲಿ ಬಿಡಿ, ಆದಷ್ಟು ಬೇಗ ನನ್ನ ತಂಗಿ ಮದುವೆ ಮುಗಿಸ್ಬಿಡ್ಬೇಕು. ಎಲ್ಲ ಏರ್ಪಾಟ್ ಮಾಡ್ಕೊಂಬಿಡಿ, ಓಕೆ? ಹಲೋ, ಲಕ್ಷ್ಮಿ ಮಾತಾಡ್ತಾ ಇರೋದು. ಇವತ್ತು ನಿಮ್ಮ ಮಾವ ದೇವಸ್ಥಾನದಲ್ಲಿ ಜಗದೀಶ್ ಜೊತೆ ಅವಳ ಮದುವೆ ನಡೆಸ್ತಾ ಇದ್ದಾರಂತೆ. ಹಲೋ,